Yes, please. ಅರ್ಜಿ ಸಲ್ಲಿಕೆಗೆ ಯಾವುದೇ ಕೊನೆಯ ದಿನಾಂಕ ಅಂತ ನಾವು ಮಾಡಲ್ಲ. ನಿರಂತರ ಪ್ರಕ್ರಿಯೆ. ಅರ್ಜಿಯನ್ನ ನಾವೀಗ ಸದ್ಯಕ್ಕೆ ನಾನು ತಮ್ಮ ಎದುರುಗಡೆನೆ ಓದಿದ್ದೀನಿ. ತಮಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೂಡ ನಾನು ಕೊಟ್ಟಿದ್ದೀನಿ. ಇಲ್ಲಿ ಇಲ್ಲಿ ಅವರು ಸಲ್ಲಿಸ್ಬೋದು. ಅದನ್ನ ಬಿಟ್ಟು ಸೈಬರ್ ಕೆಫೆಗೆ ಹೋಗಿ ಅಲ್ಲಿನೂ ಅವ್ರು ಸಲ್ಲಿಸ್ತೀನಿ ಅಂತಂದ್ರೆ ಅಲ್ಲಿನೂ ಕೂಡ ಅವ್ರು ಸಲ್ಲಿಸ್ತಾರೆ. ನಾಡು ಕಚೇರಿನೂ ಹೋಗಿ ಇಲ್ಲ, ನಾಡು ಕಚೇರಿ ಹೋಗ್ಲಿಕ್ಕೆ ಬಟ್ ನಮ್ಮ ಇದು ಗ್ರಾಮ ಒಂದು ಸೆಂಟರ್ದು ಕರ್ನಾಟಕ ಒಂದು ಬೆಂಗಳೂರಿನೆಲ್ಲ ಸೇರಿ ಸುಮಾರು 7,000 ಮೇಲೆ. ಸೊ ಅದಕ್ಕೆ ನಾವು ಮತ್ತೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸ್ಟ್ರಾ ನಾವೇನು ಕೊಡಬೇಕಾಗಿದೆ, ನಾಲ್ಕು ಕಚೇರಿ ಸ್ಟಾಫ್ ಇರ್ತಾರೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅದೆಲ್ಲ ಬೇಕು. ಬಟ್ ಇದು ನಮ್ಮ ಗ್ರಾಮ ಒಂದು ಸೆಂಟರ್ ಆಲ್ರೆಡಿ ರೆಡಿ ಇದೆ, ಅಂದ್ರೆ ಅವ್ರು ಬೇರೆ ಸೇವೆಗಳು ಆಲ್ರೆಡಿ ಕೊಡ್ತಾ ಇರೋದ್ರಿಂದ ಆಲ್ರೆಡಿ ಕಂಪ್ಯೂಟರ್ ಟೈಪ್ ಡೇಟಾ ಎಂಟ್ರಿ ಆಫೀಸ್ ಎಲ್ಲ ರೆಡಿ ಆಗಿದ್ದಾರೆ. ಅಗತ್ಯ ಬಿದ್ದರೆ ಅವರೇ ಅಡಿಷನಲ್ ಸ್ಟಾಫ್ ಹಾಕೋದು, ಅದಕ್ಕೆ ಸರ್ಕಾರ ಸ್ಪಷ್ಟ ಬರಲ್ಲ. ಆದ್ರಿಂದ ನೀವು ಡಿಸೈಡ್ ರೈಟ್ ಮತ್ತು ಅಗತ್ಯ ಬಂದರೆ ಮುಂದಕ್ಕೆ ಮಾಡೋದು ಮತ್ತೆ ಸರ್ಕಾರ ಜನರಿಗೆ ಜನರಿಗೆ ಯಾವ ರೀತಿ ಸಹಾಯ ಆಗುತ್ತೆ, ಎಷ್ಟು ಸರಳಿತವಾಗಿ ಅವ್ರಿಗೆ ಬಹಳಷ್ಟು ಅವ್ರಿಗೆ ಅನುಕೂಲ ಆಗಲಿ ಅನ್ನೋದು ಒಂದೇ ನಮ್ಮ ಇಲಾಖೆಯ ಉದ್ದೇಶ ಮತ್ತು ಸರ್ಕಾರದ ಉದ್ದೇಶ, ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಆಗಿದೆ. ನಾವು ಬಹಳಷ್ಟು ಗೊಂದಲಗಳನ್ನು ಇಟ್ಟಿಲ್ಲ. ಟೆಂಟೇಟಿವ್ ಆಗಿ ನಮ್ಮ ಪ್ರಕಾರ ಈಗ 29,000-30,000 ಕೋಟಿ ಅಂತ ನಮ್ಮ ಒಂದು ವರ್ಷಕ್ಕೆ ಈ ಒಂದು ಯಜಮಾನಿ ಅಂದರೆ ಗೃಹಲಕ್ಷ್ಮಿಯ ಯೋಜನೆಗೆ ಒಂದು ವರ್ಷಕ್ಕೆ 30,000 ಕೋಟಿ ಅಂತ ಒಂದು ಲೆಕ್ಕಾಚಾರ, ಒಂದು ಅಂದಾಜು ಈಗ ಸದ್ಯಕ್ಕೆ ನಮಗೆ ಸಿಗ್ತದೆ. ಡೆಡ್ ಲೈನ್ ಏನಿಲ್ಲ, ಇದು ನಿರಂತರ ಪ್ರಕ್ರಿಯೆ. ಭೌತಿಕವಾಗಿಯೂ ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಯಾರು ಹೋಗಿ ಲೈನ್ನಲ್ಲಿ ನಿಲ್ಲೋಕ್ಕಾಗೋದಿಲ್ಲ, ಯಾರು ಇದಿರ್ತಾರೆ ಅಂಥವ್ರನ್ನ ನಾವು ಭೌತಿಕವಾಗಿ ಅವ್ರಿಗೆ ಅರ್ಜಿ ಫಾರ್ಮ್ನ ತಗೊಂಡು ಅವ್ರು ಫಿಲ್ ಮಾಡಿ ಅದನ್ನು ಕೊಡ್ಬೋದು, ಅದಕ್ಕೂ ಅವಕಾಶ ಇದೆ. ಮಹಿಳೆ ಇದ್ರೆ ಅಪ್ಲಿಕೇಬಲ್ ಯಾಕೆ ಒಬ್ರಿದೀವಿ ಅಂತ ಅಂದ್ರೆ ಆಪ್ಷನ್ ಕೊಟ್ಟಿದೀವಿ, ಅದು ಆಪ್ಷನ್ 3 or 4 ಆಪ್ಷನ್ಸ್ ಬರುತ್ತೆ, ಅದನ್ನ ನಾವು ಟಿಕ್ ಮಾಡ್ಬೋದು. ವಿಡಿಯೋ ಅಥವಾ ಡಿಒಸಿ ಅಥವಾ ಸೆಪರೇಟ್. ಸೊ ವರ್ಕ್ ಫ್ಲೋ ಅಲ್ಲೇ ಆ ಸಾಫ್ಟ್ವೇರ್ ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಫಸ್ಟ್ ಮಹಿಳೆ ಆಧಾರ್ ಕಾರ್ಡ್ ಕೊಟ್ಟ ನಂತರ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಕೇಳುತ್ತೆ ಪತಿ ಆಧಾರ್ ಕಾರ್ಡ್, ಅವ್ರು ಇಲ್ಲ ಅಂದ್ರೆ ಅವ್ರು ಹೇಳಿದಾಗಲೇ ಟಿಕ್ ಮಾಡಕ್ ಅವಕಾಶ ಇದೆ ಸಾಫ್ಟ್ವೇರ್ ಅಲ್ಲಿ, ಅದು ಎಂಟರ್ ಮಾಡ್ಬೋದು. ಫಿಸಿಕಲ್ ಅಪ್ಲಿಕೇಶನ್ ಅಲ್ಲಿ ಬರೆದು ಕೊಟ್ಟಿರ್ತಾರೆ ಅಂತ ನಿಂತು ಹೋಗಿದ್ದಾರೆ ಅಥವಾ ಬೇರೆ ಪಡೆ ಆಗಿದ್ದಾರೆ ಅಂತ, ಅವಾಗ ಅದ್ರ ಪ್ರಕಾರ ಡೇಟಾ ಎಂಟ್ರಿ ಮಾಡೋದು ಅದನ್ನ ಮಾಡ್ತಾರೆ. ಈಗ ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡಿದ್ದೀವಿ. ನಾವು ಡಿ ಸಿ ಅವ್ರಿಗೆ ತಹಸೀಲ್ದಾರ್ ಕಚೇರಿನಲ್ಲಿ ನಾವು ನಮ್ಮ ಸಿ ಡಿ ಪಿ ಒಗಳ ಮುಖಾಂತರ ಅಥವಾ ಡಿ ಡಿ ಮುಖಾಂತರ ಅದನ್ನ ಇನ್ನೂ ಸರಳವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಡೌನ್ಲೋಡೇಬಲ್ ಈಗ ಈಗ ಸದ್ಯದ ಮಟ್ಟಿಗೆ ನಾವು ಸಿ ಡಿ ಪಿ ಒಗಳು ನಮ್ಮ ಇಲಾಖೆ ಕಂಪ್ಲೀಟ್ ಆಗಿ ನಾವು ಇದರಲ್ಲಿ ತೊಡಗಿಸ್ಕೊಳ್ತೀವಿ. ಇಲಾಖೆಯನ್ನು ಬರೀ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಕೆಲವೊಂದು ಸಿಬ್ಬಂದಿಗಳಿರ್ಬೋದು, ಆರ್ ಐಗಳಿರ್ಬೋದು, ವಿ ಐಗಳಿರ್ಬೋದು, ಎಲ್ಲರನ್ನೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರ ಸಹಾಯ ಸಹಕಾರವನ್ನು ಕೂಡ ತಗೊಳ್ತೀವಿ. ಸ್ಥಳೀಯವಾಗಿ ಅನುಕೂಲ ಆಗ್ತದೆ, ಇರೋ ಸ್ಟಾಫ್ ಎಲ್ಲ ಇರುತ್ತೆ. ಸರ್ಕಾರದ ಕಾರ್ಯಕ್ರಮದಿಂದ ಅಕಸ್ಮಾತ್ ಅಲ್ಲಿ ಲೈನ್ ಜಾಸ್ತಿ ಆಗೋದ್ರೆ ಫಿಸಿಕಲ್ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಡೇಟಾ ಎಂಟ್ರಿ ಮಾಡುವಂಥದ್ದು, ಇಲ್ಲ ಅವ್ರ ಮನೆಯಲ್ಲೇ ಮಾಡ್ಬೋದಂದ್ರೆ ಅವ್ರಿಗೆ ಅಸಿಸ್ಟೆನ್ಸ್ ಬೇಕಾದ್ರೆ ನಾವು 19-02 ಇಂದ ಅಸಿಸ್ಟೆನ್ಸ್ ಕೊಡ್ಬೋದು ಅಂತ ನಾನು ಹೇಳಿದೆ. ಸೊ ಸ್ಥಳೀಯವಾಗಿ ಬೇಕಂತ ಉದ್ದೇಶ ಇಷ್ಟೇ, ಬಹಳಷ್ಟು ಈಸಿಯಾಗಿ ಇದು ಎಲ್ಲರನ್ನ ತಲುಪಲಿ ಅನ್ನೋದು ಒಂದೇ ಉದ್ದೇಶ. ಇಲ್ಲ, ಮುಂದಿನ ದಿನದಲ್ಲಿ ಅಂಥವ್ರನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ನಾವು ಡೇಟ್ನ ಮೀನ್ಸ್ ಟೈಮ್ ಲೈನ್ನ ಫಿಕ್ಸ್ ಮಾಡಲಿಲ್ಲ. ಸೊ ಅದು ಆಹಾರ ಸಚಿವರ ಹತ್ರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮುಂದಿನ ದಿನದಲ್ಲಿ ಆ ಅರ್ಜಿಗಳು ಸ್ವೀಕೃತ ಆದ ತಕ್ಷಣ ಈ ಒಂದು ಯೋಜನೆಯ ಲಾಭವನ್ನು ಅವರು ಕೂಡ ಪಡೆದರು. ಮೇಡಮ್,
ಬೇಡ ಬೇಡ ಆ ಥರ ಏನು ಹೌದು ಬೆಳಗಾವಿಯಲ್ಲಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಅಥವಾ ಹುಬ್ಳಿ ಧಾರವಾಡದಲ್ಲಿ ಅಂತ ಒಂದೆರಡು ಕಡೆ ಇದೆ. ಮಾನ್ಯ ಆಗಸ್ಟ್ 18th ಅಂತ ಇಟ್ಕೊಂಡಿದ್ವಿ, ಮುಖ್ಯ 17th ಅವ್ರ 18th ಅಂತ. ಮುಖ್ಯಮಂತ್ರಿಗಳು ಬೆಳಗಾವಿ ಅಂತ ಹೇಳ್ತಾ ಇದಾರೆ, ನೋಡೋಣ. ಫಿಕ್ಸ್ ಆದ್ಮೇಲೆ ತಮ್ಮೆಲ್ಲರೂ ಗಮನ ತಗೋಣ. ಒಂದು ಕೋಟಿ 28 ಲಕ್ಷ, ಹತ್ರ 78% ನಮ್ಮ ರಾಜ್ಯದ ಪಾಪ್ಯುಲೇಷನ್, 75-78% ಕುಟುಂಬಗಳು ಇದು ಲಾಭ ಪಡೀತಾರೆ ಅಂತ ನಮ್ಮ ಅಂದಾಜು. 78% ಟ್ಯಾಕ್ಸ್ ಕಟ್ಟೋದನ್ನ ಬಿಟ್ಟು ಡಿಸ್ಟರ್ಬ್ ಮಾಡ್ತಾ. ಎಲ್ಲ ಚರ್ಚೆ ಎಲ್ಲ ನಡೀತಾ ಇದೆ, ಬಟ್ ನಾಳೆಯಿಂದ ಶುರು ಆಗುತ್ತೆ. ಭಗವಂತನ ಆಶೀರ್ವಾದ ತಗೊಂಡು ಶುರು ಮಾಡ್ತಾ ಇದ್ದೀವಿ. ರಾಜ್ಯದ ಮಹಿಳೆಯರಿಗೆ ಅನುಕೂಲ ಆಗಲಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ ಅಂತ ಎಲ್ಲ ಸರಳವಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಇಟ್ಕೊಂಡಿದ್ದೀವಿ. ಎಲ್ಲ ಏನೇ ಗೊಂದಲಗಳು ಬಂದರೂ ಕೂಡ ಅಧಿಕಾರ ಹಂತದಲ್ಲಿ, ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಮಾಡಿ ನಾವು ಸರಿಪಡಿಸ್ತೀವಿ.